ತಾಜಾ ಸುದ್ದಿಗಾಗಿ ಮಹಾನ್ ಕರಿಯ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೃಷ್ಣಾ ನದಿ ನೀರಿನ ಮಟ್ಟ ಒಂದೇ ದಿನ ಹತ್ತು ಅಡಿ ಏರಿಕೆ ಪಂಪ್ ಪಂಪ್ಸೆಟ್ ಮೇಲೆತ್ತಲು ಬವನಸವದತ್ತಿಯಲ್ಲಿ ರೈತರ ಪರದಾಟ ರಾಯಬಾಗ ತಾಲೂಕಿನ ಬವನ ಸವದತ್ತಿ ಗ್ರಾಮದಲ್ಲಿ ಹಾಯ್ದು ಹೋಗಿರುವ ಕೃಷ್ಣಾ ನದಿ ನೀರಿನ ಮಟ್ಟ ಒಂದೇ ರಾತ್ರಿಗೆ ಏಳರಿಂದ ಹತ್ತು ಅಡಿ ಏರಿಕೆಯಾಗಿದ್ದರಿಂದ ನದಿ ದಡದಲ್ಲಿರುವ ಪಂಪ್ ಪಂಪ್ಸೆಟ್ಗಳನ್ನು ಹೊರತೆಗೆಯಲು ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೌದು ಕಳೆದ ನಾಲ್ಕು ದಿನಗಳಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಮಳೆ ಬೀಳುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಗೆ ನೀರಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿದೆ ಇದರಿಂದ ಗ್ರಾಮದಲ್ಲಿನ ರೈತರ ಮೂರ್ನೂರು ಪಂಪ್ಸೆಟ್ಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಮೇಲಿದ್ದ ಪಂಪ್ಸೆಟ್ಗಳನ್ನು ಹೊರತೆಗೆದು ಇಡಲು ರೈತರು ಹರಸಾಹಸ ಪಡುತ್ತಿರುವುದು ಕಂಡು ಬಂದಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಮುಂಗಾರು ಮಳೆ ಸರಿಯಾಗಿ ಬೀಳದೇ ಇರುವುದರಿಂದ ರೈತರು ನಿಷ್ಕಾಳಜಿಯಿಂದ ನದಿಯಲ್ಲಿ ಪಂಪ್ಸೆಟ್ಗಳನ್ನು ಬಿಟ್ಟಿದ್ದ ಆದರೆ ಆಕಸ್ಮಿಕವಾಗಿ ನದಿ ನೀರು ಏರಿಕೆಯಿಂದ ರೈತರ ಪರಿಸ್ಥಿತಿ ಹೇಳ ತೀರದಂತಾಗಿದೆ ಇನ್ನು ನಾಲ್ಕೈದು ದಿನ ಇದೇ ರೀತಿ ಮಳೆ ಬಿದ್ದರೆ ಪ್ರವಾಹ ಸ್ಥಿತಿ ಎದುರಿಸುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ರಾಯಬಾಗ್ ತಾಲೂಕಿನ ನದಿ ತಟದಲ್ಲಿರುವ ಭಾವನ ದಿಗ್ಗೇವಾಡಿ ದಿಗ್ಗೆವಾಡಿ ಜಲಾಲ್ಪುರ್ ಬಿರ್ಡಿ ಕೇಮಲಾಪುರ್ ಕುಡ್ಚಿ ಶಿರ್ಗೂರ್ ಸೇರಿದಂತೆ ನದಿ ದಡದಲ್ಲಿನ ಜಮೀನಿಗೆ ನುಗ್ಗಿದ ನೀರು ದನ ಕರುಗಳಿಗೆ ಮೇವು ಇಲ್ಲದಂತೆ ಮಾಡಿದೆ ರೈತರು ದನಗಳಿಗೆ ಮೇವು ಹಾಕಲು ನೀರಿನಲ್ಲಿ ಮುಳುಗಿ ಮೇವು ಕಟಾವು ಮಾಡುತ್ತಿರುವ ದೃಶ್ಯಗಳು ಎಲ್ಲೆಡೆ ಸಾಮಾನ್ಯವಾಗಿ ಕಂಡುಬರುತ್ತಿದೆ ಪರಿಸ್ಥಿತಿಯನ್ನು ಅರಿತ ತಾಲೂಕು ಆಡಳಿತ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಿದೆ ಮಹಾನ್ಕಾರ ನ್ಯೂಸ್ಗಾಗಿ ಭಾವನ್ ಸೌದತ್ತಿಯಿಂದ ಸಂತೋಷ್ ಗಿರಿ